ನಮಸ್ಕಾರ ಸ್ನೇಹಿತರೆ ನಾನು ನಾರಾಯಣ ಸ್ವಾಮಿ ಮಾತನಾಡ್ತಿರೋದು ನಿನ್ನೆ ಮಾಧ್ಯಮದಲ್ಲಿ ಒಂದು ಸುದ್ದಿ ಪ್ರಸಾರ ಆಗಿತ್ತು ಆ ಸುದ್ದಿನ ನಾನೇ ಪರಪ್ಪ ಕೇಂದ್ರ ಕಾರಾಗೃಹದಲ್ಲಿ ಕುಳಿತು ಏನೋ ಐಷಾರಾಮಿ ಜೀವನ ನಡೆಸ್ತಾ ಅನ್ನೋ ಒಂದು ಇದನ್ನು ಬಿಡುಗಡೆ ಮಾಡಿದರು ಅದನ್ನು ಮಾಧ್ಯಮದಲ್ಲಿ ಪ್ರಸಾರ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರುವಂಥ ವಿಷಯ ಈಗಿನ ತನಕ ನಾನು ಯಾವುದು ಕೇಸಲ್ಲಿ ಜೆ ಸಿಗ್ಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರೋದನ್ನು ಈಗ ಯಾಕೆ ಮಾಡಿದ್ದಾರೆ ಮಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಮಾಡ್ತಾರಂಥ ವ್ಯಕ್ತಿ ಯಾರಂತ ಗೊತ್ತಿದೆ ಪದೇ ಪದೇ ಈಗ ನನ್ನ ಹೆಸರು ಯಾಕೆ ತರ್ತಾ ಇದ್ರಲ್ಲಿ ಅಂದರೆ ಜೆ ಸಿ ವಿನಾರಾಯಣ ಸಿನಿ ಅಂತೇಳಿ ಯಾಕೆ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣನಿದೆ ಹಲವು ಮಾಧ್ಯಮ ಸೌಧವ್ರಿಗೂ ಗೊತ್ತಿದೆ ನಾನು ಯಾವ ಕೇಸಲ್ಲಿದ್ದೀನಿ ಯಾವ ಥರ ನನ್ನ ಆಕ್ಟಿವಿಟೀಸ್ ಅಂತ ಮಾಧ್ಯಮದವ್ರು ಗೊತ್ತಿದೆ ಅದಕ್ಕಿಂತ ಮುಖ್ಯವಾಗಿ ಪೊಲೀಸ್ ಇಲಾಖೆಗೂ ಒಂದು ಜನ ಗೊತ್ತಿದೆ ಈ ನಾನು ಕ್ರಿಮಿನಲ್ ಚಟುವಟಿಕೆನಲ್ಲಿ ಭಾಗಿಯಾಗ್ತೀನ ಇಲ್ಲ ಅಂಥೇಳಿ ಈಗ ನಾನು ಹೇಳ್ಕೊಳೋದಕ್ಕಿಂತಲೂ ಅವ್ರಿಗೆ ಗೊತ್ತಿದೆ ಅದು ಒಳ್ಳೊಳ್ಳೆ ತನಿಖಾಧಿಕಾರಿಗಳಿದ್ದಾರೆ ಒಳ್ಳೊಳ್ಳೆ ಆಫೀಸರ್ಸ್ ಇದೆ ಅವ್ರಿಗೆ ಗೊತ್ತಿದೆ ಇದು ಏನು ಸತ್ಯ ಏನು ಏನು ಇದು ಏನು ಅಂತ ಇದನ್ನು ಪದೇ ಪದೇ ಯಾಕೆ ನನಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಎಲ್ಲಿ ಯಾತ್ ಏನು ಈ ರೌಡಿ ಶೀಟ್ರು ಅನ್ನೋ ಒಂದು ಪಟ್ಟಿ ಇದೆ ಅಲ್ಲ ಪಟ್ಟಿನ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ದೇಶ ಕೆಲವರು ರಾಜಕಾರಣಿಗಳಲ್ಲಿ ಇಲ್ಲಿದೆ ಹೇಗಾದರೂ ಮಾಡಿ ಒಂದು ಕಂಟಿನ್ಯೂ ಆಗಬೇಕು ಅವನು ಇದಾಗಬಾರ್ದು ಕ್ಲೋಸ್ ಆಗಬಾರ್ದು ಒಂದು ರೌಡಿ ಪಟ್ಟಿ ಕ್ಲೋಸ್ ಆಗಬಾರ್ದು ನಾವು ಮನೆ ಹತ್ರಗೆ ಆವಾಗ ಅವಾಗ ಪೊಲೀಸರನ್ನ ಕಳಿಸ್ತಾ ಇರಬೇಕು ಅನ್ನೋದು ಕೆಲವರು ಇಲ್ಲಿ ಚಾಳಿ ಇದೆ ಇಲ್ಲಿ ಕೆಲವರು ಇದ್ದಾರೆ ಪಾಪ ಅವ್ರನ್ನ ಕಂಡೇ ಪೊಲೀಸರಿಗೆ ಪಾಪ ಫುಲ್ ಭಯ ಏನು ಮಾಡೋಣ ಅವ ಪಾಪ ಮನೆಯಲ್ಲಿ ಮೆಲ್ಗಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಆ ರಾಜಕಾರಣಿಗಳ್ಕಂಡ್ರೆ ಅವ್ನು ಪುಡೋ ರಾಜಕಾರಣಿ ಆ ರಾಜಕಾರಣಿ ಕಂಡ್ರೆ ಯಾಕೆ ಇವರು ಇಷ್ಟು ಪಡ್ತಾರೋ ನನಗೆ ಗೊತ್ತಿಲ್ಲ ಆ ರಾಜಕಾರಣಿ ಚಿತ್ರನಲ್ಲಿ ಈ ಒಂದು ಮಹಾನೀರು ನೀರು ಮಹಾನ್ ಘನಕಾರ್ಯ ಮಾಡಿರೋಂಥ ಇಲಾಖೆ ಆಫೀಸರ್ಗಳು ಅವ್ರದ್ದು ಕರ್ಮಕಾಂಡ ತುಂಬ ಇದೆ ತರ್ತೀನಿ ಅದನ್ನು ಬೈಲಿಕ್ಕೆ ತರ್ತೀನಿ ಪ್ರಯತ್ನ ಮಾಡ್ತೀನಿ ಹೋಗ್ಬಾರ್ದು ಆದ್ರೆ ತರ್ತೀನಿ ಈಗ ನನ್ನ ಬಗ್ಗೆ ತಂದಾಗ ಅವ್ರ ಬಗ್ಗೆ ನಾನು ತರೋದ್ರಲ್ಲಿ ಏನೂ ಸಂಶಯ ಇಲ್ಲ ಈ ಈ ಈ ಸುಳ್ಳು ವದಂತಿಗಳೋಗ್ತಿದೆಯಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ಸುಳ್ಳು ವದಂತಿಗಳು ಜನಗಳಿಗೆ ಗೊತ್ತಾಗಲಿ ಯಾಕೆ ನಾನು ಸುಮ್ಮನೆ ಕೂತಿರ್ಬೇಕು ಅವ್ರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಹಾರ್ಕೊಂಡ್ರಲ್ಲ ಆ ಓ ಚಿರಾಡಿ ಕಿರಾಡಿ ಏನಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಂಗೆ ಹಿಂಗೆ ನೋಡ್ರಿ ಹೆಂಗೆ ನೋಡಿರಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿ ಅಂತ ಪಾಪ ನನಗೆಲ್ಲ ಕರೆಸಿ ಕನ್ಫ್ಯೂಸ್ ಮಾಡಿದ್ರಲ್ಲ ಆ ಜನಗಳು ಮತ್ತೆ ಇದು ಏನೋ ಇದೆ ಏನೋ ಇದೆ ಅಂದ್ಕೊಂತಾರೆ ಅದು ಗೊತ್ತಾಗಲಿ ಅಂತ ಯಾಕಂದರೆ ಈ ವಿಡಿಯೋ ಯಾವಾಗಂದು ಇವ್ರು ತೋರಿಸ್ತಾರದನ್ನು ನಾನು ಜೈಲಲ್ಲಿ ಇದ್ದಂಗೆ ತೋರಿಸ್ಬಿಟ್ರು ಜೈಲಲ್ಲಿ ಕುತ್ಕೊಂಡು ಇದನ್ನೆಲ್ಲ ಮಾಡ್ತಾ ಅಂತ ಈಗ ಮತ್ತೆ ನಾನು ಅದನ್ನು ಅವ್ರ ಗಮನದಲ್ಲಿ ಬಂದ ಮೇಲೆ ಸಾಯಂಕಾಲ ಇಲ್ಲ ಮೂರು ತಿಂಗಳ ಹಿಂದೆ ಗಡಿದ್ರು ಮೂರು ತಿಂಗಳ ಹಿಂದೆ ಗಡಿದು ಯಾವುದು ಅಂತ ಅವ್ರಿಗೆ ಅದನ್ನು ಉತ್ತರ ಕೊಡಬೇಕು ಇಲ್ಲ ಪುಕ್ಕಟ್ಟಿ ಪ್ರಚಾರ ಅಂತಂದ್ರೆ ಒಪ್ಕೊಂಡ್ಲಿ ಅವ್ರು ಹೌದು ನಾವು ಯಾರು ಮಾತು ಕೇಳಿ ಪುಕ್ಕಟ್ಟಿ ಪ್ರಚಾರಕ್ಕೋಸ್ಕರ ನಮ್ಮ ತೆವುಗೋಸ್ಕರ ಮಾಡ್ರಿ ಅಂತ ಒಪ್ಕೊಂಡ್ಲಿ ಅದನ್ನು ಮತ್ತೆ ನಾವಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರಿ ಅಂತ ಹೇಳ್ತಾ ಇದ್ದೀರಲ್ಲ ಅದು ಸತ್ಯಕ್ಕೆ ದೂರವಾದಂಥದ್ದು ಅಲ್ಲಿ ನಾವಿದ್ದಾಗ ಆ ಪರಿಸ್ಥಿತಿ ಇತ್ತು ಕೊಡಲೇಬೇಕು ಅಂದರೆ ಅಲ್ಲಿ ಆಗ್ತಿರಲಿಲ್ಲ ಅದು ನಾನೇ ಹೇಳೋದಲ್ಲ ಅಲ್ಲಿ ಕೆಲವರು ಇರೋಂಥರೇ ಅದನ್ನು ಹೇಳ್ತಾರೆ ಒಂದಷ್ಟು ಅಧಿಕಾರಿಗಳದ್ದು ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಅದನ್ನು ನಾನು ಅವ್ರ ಮೇಲೆ ಯಾರ ಮೇಲೆ ಸರಿ ಸರಿಯಿಲ್ಲ ಸಮಯ ಅಲ್ಲ ದೂಷಣೆ ಮಾಡೋಂಥ ಸಮಯ ಅಲ್ಲ ಅಂದರೆ ಇದು ಒಬ್ಬ ನನಗೂ ಒಬ್ಬ ಇನ್ಸ್ಪೆಕ್ಟ್ರಿಗೆ ಇನ್ನೊಬ್ಬರು ಸಬ್ಇನ್ಸ್ಪೆಕ್ಟ್ರಿಗೆ ಒಂದು ವೈಷಮ್ಯ ಇತ್ತು ಆ ವೈಷಮ್ಯದಲ್ಲಿ ಇದನ್ನು ತೆಗೆದುಕೊಂಡಾಗ ಉದ್ದೇಶಪೂರ್ವಕವಾಗಿ ಈವಾಗ ಇದನ್ನು ಬಿಟ್ಟು ಬೇಕಂತ ನನಗೆ ನನ್ನ ಕೆಟ್ಟು ತರಬೇಕು ನಂಗೆ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನನ್ನ ಮೇಲೆ ಫಾಲ್ಸ್ ಕೇಸ್ಗಳು ಮಾಡಿ ಆ ಫಾಲ್ಸ್ ಕೇಸ್ ವಿರುದ್ಧ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ ಆ ನ್ಯಾಯಾಲಯದಲ್ಲಿ ಈಗ ದಾವೆ ಇದೆ ದಾವೆ ಇರೋದ್ರಿಂದ ನಾನು ಅವ್ರ ಹೆಸರುಗಳನ್ನ ಹೇಳೋದಕ್ಕೆ ಇದರಲ್ಲಿಲ್ಲ ಮುಂದೆ ಖಂಡಿತ ನನ್ನ ಮುಂದೆ ಅವ್ರದ್ದು ಎಲ್ಲ ಬೇರೆ ದಾಖಲೆಗಳೆಲ್ಲ ಇದೆ ಆ ದಾಖಲೆಗಳೆಲ್ಲ ಸಮ ತಗೊಂಡು ನಾನು ಮೀಟೇ ಮಾಡ್ತೀನಿ ಇದು ಯಾಕಂದರೆ ನಾನು ಬದುಕೋದಕ್ಕೆ ನನ್ನದೇ ಆದಂಥ ಒಂದು ಜೀವನ ಇದೆ ನನ್ನ ಫ್ಯಾಮಿಲಿ ಇದೆ ಅದಕ್ಕೋಸ್ಕರ ನಾನು ಅದನ್ನು ಹೋರಾಟ ನಾನು ಮಾಡಲೇಬೇಕು ಬೇರೆ ದಾರಿ ಇಲ್ಲ ಪದೇ ಪದೇ ನನ್ನ ಮೇಲೆ ಫಾಲ್ಸ್ ಕೇಸ್ಗಳನ್ನ ಯಾಕೆ ಮಾಡ್ತಾಯಿದ್ದೀರ ಅನ್ನೋದಕ್ಕೂ ನನ್ನ ಥರ ಅದು ಎವಿಡೆನ್ಸ್ ಇದೆ ಅದು ಅದನ್ನ ತಂದು ಕೊಡ್ತೀನಿ ನೇರವಾಗಿ ಮಾಧ್ಯಮದಲ್ಲಿ ಕೂತ್ಕೊಳ್ತೀನಿ ಕೂತ್ಕೊಂಡು ಅದಕ್ಕೆ ಉತ್ತರ ಕೊಡ್ತೀನಿ ನಿನ್ನೆ ಇವ್ರೇನು ಹೇಳ್ತಾ ಇದ್ದಾರೆ ಆ ಘಟನೆಗೆ ನಾನೇ ಫೋನ್ ಮಾಡಿ ಅವರಿಗೆ ಅದಕ್ಕೆ ಉತ್ತರ ಕೊಟ್ಟೆ ಮಾಧ್ಯಮದವ್ರಿಗೆ ಎರಡು ಸಾವಿರದ ಹದಿನೆಂಟು ನೀವು ಹೆಂಗಿದ್ ಪ್ರಚಾರ ಮಾಡ್ತಾಯಿದ್ದೀರಾ ಏನಕ್ಕಿದು ಇದು ಬಂತು ಇವಾಗ ಯಾಕೆ ಬರೀ ನನ್ನ ಹೆಸರೇ ಯಾಕೆ ಅದ್ರಲ್ಲಿ ಬರ್ತಾ ಇದೆ ಅಂತ ಕೇಳಿದೆ ಅವರು ಅದನ್ನು ಬಿಟ್ಟು ಈಗ ಸಾಯಂಕಾಲ ಮತ್ತೆ ಮೂರು ತಿಂಗಳ ಹಿಂದೆಗಡೆ ಅಂತ ಅವರು ಏನು ಯಾವುದೋ ಒಂದು ಪುಕಟ್ಟಿ ಪ್ರಚಾರಕ್ಕೋಸ್ಕರ ತೋರಿಸ್ತಾ ಇದ್ದಾರೆ ಸತ್ಯ ಇಲ್ಲ ಸತ್ಯ ಮಾಡೋದಕ್ಕೆ ಕೈಯಲ್ಲಿ ಆಗಲ್ಲ ಪುಕ್ಕಟ್ಟಿ ಪ್ರಚಾರಕ್ಕೋಸ್ಕರ ಬರೀ ನಾರಾಯಣ ಸ್ವಾಮಿನೇ ಏನೋ ಮಾಡ್ದ ಅನ್ನೋ ಒಂದು ದೃಷ್ಟಿಯಲ್ಲಿ ನಾರಾಯಣ ಸಮೀನೇ ಏನೋ ಮಹಾನ್ ದೊಡ್ಡದು ಇದು ಮಾಡಿಬಿಟ್ಟ ಅನ್ನೋ ಒಂದು ಇದರಲ್ಲಿ ಅದನ್ನು ಬರೀ ನಾನೊಬ್ಬನ್ನೇ ಟಾರ್ಗೆಟ್ ಮಾಡಿ ತೋರಿಸ್ತಾ ಇದ್ದಾರೆ ಅದು ಕಾರಣ ಏನಂತ ಮಾಡಿಸಿದಂಥ ಯಾರು ಆಫೀಸರ್ ಇದ್ದಾನೆ ಪೊಲೀಸು ಇನ್ಸ್ಪೆಕ್ಟ್ರು ಮತ್ತು ಇನ್ನೊಬ್ಬರು ಪೊಲೀಸ್ ಇನ್ಸ್ಪೆಕ್ಟ್ರು ಅವರು ಇದಕ್ಕೆ ಮುಂಚೆ ನನ್ನ ಕೇಸನ್ನ ಒತ್ತಡ ಹಾಕಿ ಕೇಸ್ ವಾಪಸ್ ತಗೋ ಅಂತಂದರು ಸುಮಾರು ಸಲ ನನ್ನ ಸ್ನೇಹಿತರು ನಮ್ಮ ಬ್ರದರು ತುಂಬ ಜನಕ್ಕೆ ಹೇಳಿದ್ರು ಅದನ್ನು ನಾನು ಕೇಳಿಲ್ಲ ಯಾಕಂದ್ರೆ ನಾನು ತುಂಬ ಸ್ವಭಾವ ಆಗಿದ್ದೇನೆ ಒಂದೆರಡಲ್ಲ ಸುಮಾರು ನನ್ನ ಮೇಲೆ ಹದಿನೆಂಟರಿಂದ ಇಪ್ಪತ್ತು ಕೇಸುಗಳ ತನಕ ಸುಳ್ಳು ಕೇಸುಗಳನ್ನ ನನ್ನ ಮೇಲೆ ಫಾಲ್ಸ್ ಕೇಸುಗಳನ್ನ ಹಾಕಿದ್ದಾರೆ ಇಷ್ಟು ಅದು ಹದಿನೆಂಟು ಇಪ್ಪತ್ತು ಕೇಸುಗಳಲ್ಲೂ ನನಗೆ ಎವಿಡೆನ್ಸ್ ಇದೆ ನನಗೆ ಸುಳ್ಳು ಕೇಸ್ಗಳು ಮಾಡಿರೋದಕ್ಕೆ ನನ್ನ ದಾಖಲೆ ಇದೆ ಆ ದಾಖಲೆ ಇಟ್ಕೊಂಡು ನಾನು ನ್ಯಾಯಾಲಯದ ಮೊರೆ ಹೋಗ್ತೀನಿ ನನಗೇನು ಬೇಕು ನನಗೆ ನಾನು ಬದುಕೋದಕ್ಕೊಂದು ಇದು ಬೇಕು ನಾನು ನೆಮ್ಮದಿ ಎಂತಿ ಮಕ್ಕಳ ಬದುಕ್ತಾ ಇದ್ದೀನಿ ನನಗೆ ಯಾವುದು ಬೇಡ ಅಂತ ಇವರು ಪದೇ ಪದೇ ಏನಾದರೂ ಒಂದು ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಇವಾಗ ಈ ವಿಷಯ ತಂದು ಇದನ್ನು ಇದನ್ನು ಪೆನ್ರಿ ಯಾರತ್ರ ಇತ್ತು ಅಂತ ಯಾರು ಅಧಿಕಾರಿ ಹತ್ರ ಇತ್ತು ಗೊತ್ತು ಅಧಿಕಾರಿ ತೆಗೆದುಕೊಂಡೋಗಿ ಮತ್ತೆ ಈ ಪೊಲೀಸ್ ಇಲಾಖೆನೇ ತಂದು ಬೀದಿಗೆ ಇಟ್ಕೊಳ್ತಾ ಇದ್ದೆ ಅವರೇ ನಾವಲ್ಲ ಪೊಲೀಸ್ ಇಲಾಖೆನೇ ಅದನ್ನು ಪ್ರಚಾರ ಮಾಡಿಕೊಂಡು ನೋಡ್ತಾ ತಂದುಕೊಳ್ತಾ ಇದ್ದೇವೆ ಒಬ್ಬ ಇನ್ಸ್ಪೆಕ್ಟ್ರು ಒಬ್ಬ ಪೊಲೀಸ್ ಅಧಿಕಾರಿ ಇನ್ನೊಬ್ಬರು ಸಬ್ ಇನ್ಸ್ಪೆಕ್ಟ್ರು ಅವ್ರಿಗೆ ಈ ಕೇಸಲ್ಲಿ ಅವ್ರಿಗೆ ಮೇಲೆ ಹಾಕಿ ಹಾಕಿರೋಂಥ ನಮ್ಮ ಮೇಲೆ ಹಾಕಿರೋಂಥ ಫಾಲ್ಸ್ ಕೇಸು ಆ ಫಾಲ್ಸ್ ಕೇಸ್ ಬಗ್ಗೆ ನಾನು ನ್ಯಾಯಾಲಯದ ನನಗೆ ಅನ್ಯಾಯ ಆಗಿದೆ ಅಂತೇಳಿ ನಾನು ನ್ಯಾಯಾಲಯಕ್ಕೆ ಹೋಗಿದಾಗ ಅವ್ರ ಅವ್ರ ವಿರುದ್ಧವಾದ ಕೇಸ್ ಆಗಿದೆ ಆ ಕೇಸ್ ಆಗಿರೋದಕ್ಕೆ ಆ ಕೇಸ್ನ ವಾಪಸ್ ತಗೊಳ್ಳಿ ತಗೊಂಡಿಲ್ಲ ಅಂತಂದ್ರೆ ನಮ್ಗೆ ಗೊತ್ತು ಅಂತೇಳಿ ಇಷ್ಟೆಲ್ಲ ಷಡ್ಯಂತ್ರಗಳು ಮಾಡಿ ಇದನ್ನ ಒಂದು ಮಾಧ್ಯಮ ತೆಗೆದುಕೊಂಡೋಗಿ ಇದನ್ನ ಈ ಎರಡು ಸಾವಿರದ ಹದಿನೆಂಟರ ವಿಷಯನ ಈಗ ಇದನ್ನ ಪ್ರಚಾರ ಮಾಡಿ ಸುಮ್ಮನೆ ಬೆಳಗ್ಗೆ ಸಾಯಂಕಾಲ ಗಂಟ ಬರೀ ಫಾಲ್ಸ್ ಕೇಸ್ನ ತೋರಿಸಿ ಏನೋ ನಾನು ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಏನೋ ಏನು ಮಾಡಿದ್ದೀನಿ ಅಂತ ಅವರೇ ಹೇಳ್ಬೇಕು ಅದನ್ನು ಮತ್ತೆ ಸಾಲದಿದ್ದಕ್ಕೆ ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ ಕೇಂದ್ರ ಕಾರ ಕೂತ್ಕೊಂಡು ಏನು ಏನಕ್ಕೆ ಯಾರಿಗೂ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದ್ರು ಅಂತ ಪಾಪ ಎಷ್ಟೋ ಪಾಪ ಇವ್ರಿಗೆ ಕಂಪ್ಲೇಂಟ್ ಬಂದಿರೋದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇರೋದು ನಾರಾಯಣ ಸ್ವಾಮಿ ಎಷ್ಟಿದೆಯೋ ಪಾಪ ಮತ್ತು ಅದಕ್ಕೆ ಸುಪಾರಿ ಸ್ಕೆಚ್ ಅಂತೆ ಸುಪಾರಿ ಸ್ಕೆಚ್ ಯಾರಿಗಾಕಿದ್ರು ಪಾಪ ಈ ಮಾಧ್ಯಮದವ್ರಿಗೇನು ಬಂದಿತ್ತು ಅನ್ನೋ ಸ್ಕೆಚ್ ನನಗೂ ಗೊತ್ತಿಲ್ಲ ಆ ಮಾಧ್ಯಮದವ್ರೆ ಅದನ್ನು ಹೇಳ್ಬೇಕಿಲ್ಲ ಅಂದ್ರೆ ನಾನು ಹೇಳಿಸ್ತೀನಿ ನನಗೇನಿದೆ ಈಗ ಕಾನೂನು ಹೋರಾಟ ಇದೆಯಲ್ಲ ಅದು ಅದು ನನ್ನ ಕಾನೂನು ಹೋರಾಟ ಏನಿದೆ ಅದು ನೆಕ್ಸ್ಟ್ ನಾನು ಮುಂದೆ ನೋಡ್ಕೊತೀನಿ ಪುಕ್ಕಟ್ಟಿ ಪ್ರಚಾರಕ ಕೊಲೆ ಮಾಡಲು ಸ್ಕೆಚ್ ಹಾಕ್ಸ್ತಿದ್ದ ಅಂದರೆ ಇವ್ರ ಉದ್ದೇಶ ಏನಿದೆ ಈಗ ಎಕ್ ವ್ಯಕ್ತಿ ಹೆಂಗೋ ನೆಮ್ಮದಿ ಫ್ಯಾಮಿಲಿ ಜೊತೆ ಇದ್ದಾನೆ ಒಂದು ಡಿಸ್ಟರ್ಬ್ ಮಾಡಬೇಕು ಯಾರಿಗೆ ಈ ಅಧಿಕಾರಿ ಒಬ್ಬ ಇದ್ದಾರೆ ಅಧಿಕಾರಿ ಮಾತು ಕೇಳಿಕೊಂಡು ಆತನನ್ನು ಪರವಾಗಿ ಇವರು ಮಾಡ್ತಾ ಇದ್ದಾರೆ ನಾನು ನಿನ್ನೆ ಪ್ರಚಾರ ಆಗದಂಥ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕೇಸಲ್ಲಿ ಜೆಸಿಗೆ ಹೋಗಿದ್ದಿತ್ತು ನಾನು ಈಗ ಇದ್ದಂಗೆ ಪ್ರಚಾರ ಅಂದರೆ ಅವರು ಯಾ ಅವರು ಉದ್ದೇಶ ಏನಿರ್ತೈತೆ ಅನ್ನೋದನ್ನು ನೀವು ವೀಕ್ಷಕರು ಅದನ್ನು ಗಮನಿಸಬೇಕು ಮತ್ತು ಇದನ್ನು ಒಂದು ಮಾಧ್ಯಮಕ್ಕೊಂದು ರೆಸ್ಪೆಕ್ಟ್ ಇದೆ ಅದನ್ನು ಯಾವುದೋ ಒಂದು ಕಾಕಕ್ಕ ಗುಬ್ಬಕ್ಕನ ಕತೆ ಹೇಳಿ ಇವ್ರನ್ನ ಜನಗಳನ್ನ ತಪ್ಪು ದಾರಿಗೆ ತರೋದು ಮತ್ತು ತಪ್ಪು ಸಂದೇಶ ಕೊಟ್ಟು ಪ್ರಚಾರ ಕೊಟ್ಟು ಏನು ಬ್ರೇಕಿಂಗ್ ನ್ಯೂಸ್ಗಳು ಬ್ಲಾಸ್ಟಿಂಗ್ ನ್ಯೂಸ್ಗಳು ಅಂತ ಕೊಡ್ತಾ ಇದ್ದಾರಲ್ಲ ಅದನ್ನ ಮಾಡಿ ಪ್ರಚಾರ ಗಿಟ್ಸ್ಕೊಳೋದಕ್ಕೆ ಇವರು ಮಾಡ್ತಾರಂಥದ್ದು ಈಗ ಇಡೀ ಎಲ್ಲರಿಗೂ ಗೊತ್ತು ಪೊಲೀಸ್ ಇಲಾಖೆ ಗೊತ್ತು ಪಬ್ಲಿಕ್ ಗೊತ್ತು ನನಗೆ ಗೊತ್ತು ನಾನು ಮನೆಯಲ್ಲಿ ಮನೆ ಬಿಟ್ಟು ಎಲ್ಲಿ ಹೋಗ್ತಿಲ್ಲ ಅಂತ ಎಲ್ಲರೂ ಗೊತ್ತಿದೆ ಆದರೆ ಇವರು ನಾನು ನಲ್ಲಿ ಇದ್ದೀನಿ ಅಂತ ಪ್ರಚಾರ ತೋರಿಸಿದ್ರು ನಾನು ಬೈದ ಮೇಲೆ ತಿರುಗ ಇಲ್ಲ ಇಲ್ಲಿ ಮೂರು ತಿಂಗಳ ಕಡೆ ವಿಡಿಯೋ ಅಂತ ಮೂರು ತಿಂಗಳಿಂದ ಕಡೆ ಯಾವ ಕೇಸ್ ಆಗಿತ್ತು ಯಾವಾಗ ನಾನು ಜೆ ಸಿನಿಯಲ್ಲಿದ್ದೆ ನಾನು ಅದನ್ನು ಪಾಪ ಅವರೇ ಸ್ಪಷ್ಟಪಡಿಸ್ಬೇಕು ಯಾರು ಈಗ ಪುಕಟ್ಟಿ ಪ್ರಚಾರ ತಗೋದ್ಕೊಂತ ಇದ್ರಲ್ಲ ಕುತ್ಕೊಂಡು ಆ ಹೂವು ಅಂತ ಅವರೇ ಅದನ್ನು ಹೇಳಬೇಕು ನಾನು ಕೇಳ್ತೀನಿ ಅವರೇನು ಹೇಳಿದ್ರೆ ನಾನು ಕೇಳ್ತೀನಿ ಮತ್ತು ಇಲ್ಲಾಂದರೆ ಅವ್ರದ್ದು ತರ್ತೀನಿ ಮುಂದೆ ತರ್ತೀನಿ ನಾನು ಯಾರು ಇದ್ರ ಹಿಂದೆಗಡೆ ಯಾರು ಅಧಿಕಾರಿ ಅವ್ರ ಸಂಪರ್ಕಕ್ಕೆ ಹೋಗಿದ್ದ ಯಾವ ಅಧಿಕಾರಿ ಇದನ್ನು ಪ್ರಚಾರ ಹೇಳಿದ್ದ ಅನ್ನೋದನ್ನು ನನ್ನ ನನಗೂ ಇದೆ ನನ್ನ ಅಧಿಕಾರಿಗಳ ವಿರುದ್ಧ ನಾನು ಹೋಗೋಕೆ ಇಷ್ಟಪಡೋದಿಲ್ಲ ಆದ್ರೆ ಅವ್ರು ನನಗೆ ತೊಂದರೆ ಕೊಟ್ಟಾಗ ನಾನು ಬೇರೆ ದಾರಿ ಇಲ್ಲ ನಾನು ಅವರು ತೋರಿಸಲೇಬೇಕಾಗ್ತೈತೆ ನಾನು ತರ್ತೀನಿ ಅದನ್ನ ದಾಖಲೆ ಸಮೇತ ನಾನು ತಂದು ಪ್ರೊಡ್ಯೂಸ್ ಮಾಡ್ತೀನಿ ನಾನು ಎರಡು ಸಾವಿರದ ಹದಿನೆಂಟಿಂದ ಇದ್ರ ತನಕ ನಾನು ಜೇಸಿಗೆ ಯಾವುದಕ್ಕೆ ಕೇಸಲ್ಲಿ ಹೋಗಿಲ್ಲ ಮತ್ತೆ ಮಾನ್ಯ ಮಾಡಿರೋಂಥ ಫಾಲ್ಸ್ ಕೇಸ್ ಅಂತ ನ್ಯಾಯಾಲಯನೂ ಅದನ್ನು ನ್ಯಾಯಾಲಯದ ಗಮನದಲ್ಲಿ ತಂದಿದ್ದೀನಿ ನ್ಯಾಯಾಲಯ ಅದನ್ನು ಒಪ್ಕೊಂಡಿದೆ ಯಾವುದು ಇದರಲ್ಲಿ ಇದು ಸತ್ಯ ಇದೆ ಅಂತ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ದಾವೇನೂ ಹೂಡಿದ್ದೀರಿ ಇದ್ರ ಷಡ್ಯಂತ್ರ ಮಾಡಿ ಹೇಗಾದರೂ ಮಾಡಿ ಆ ಕೇಸ್ನ ವಾಪಸ್ ತರಿಸ್ಬೇಕು ನನ್ನ ಕೈಯಲ್ಲಿ ಅಂತೇಳಿ ತುಂಬ ಪ್ರಯತ್ನ ಪಟ್ಟರು ತುಂಬ ಜನ ಕೈ ನಮ್ಮ ವಕೀಲರ ಕೈಯಲ್ಲಿ ಹೇಳಿದ್ರು ಮತ್ತು ಇನ್ನೂ ತುಂಬ ಜನ ಸ್ನೇಹಿತರ ಕೈಲಿ ಹೇಳಿದ್ರು ನೆನ್ನೆ ಫೋನ್ ಬಂತು ಇವತ್ತು ಸಹ ಫೋನ್ ಬಂತು ಸರಿ ನಾನು ಹೇಳಿದೆ ನನಗೆ ಅನ್ಯಾಯ ಆಗಿದೆ ನಾನು ಐದು ಜನ ಹೆಣ್ಮಕ್ಳುನು ನಾನು ನನ್ನ ಮಕ್ಳಿಗೋಸ್ಕರ ಜೀವನ ಮಾಡ್ತೀನಿ ಯಾವುದೂ ನನಗೆ ಬೇಡಪ್ಪ ನನ್ನ ನೆಮ್ಮದಿಯಾಗಿ ನನ್ನ ಮಕ್ಕಳ ಜೊತೆಲಿ ಇರಬೇಕು ಅಂತ ಈ ಇಷ್ಟು ಕಷ್ಟಪಟ್ಟು ಎರಡು ಸಾವಿರದ ಒಂಬತ್ತರಿಂದ ಇಷ್ಟು ಕಷ್ಟಪಟ್ಕೊಂಡು ಈಗ ಬದುಕೋ ಟೈಮಲ್ಲಿ ಈ ವಿನಾಕಾರಣ ಇವರು ನಾನು ತೆಗೆದುಕೊಂಡೋಗಿ ಯಾವುದೋ ಒಂದು ಫಾಲ್ಸ್ ಕೇಸ್ನ ಆ ವೀಡಿಯೋನೂ ಇದರಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಕಂಪ್ಲೇಂಟೇ ಕೊಟ್ಟಿರಲ್ಲ ಕಂಪ್ಲೇಂಟ್ ಕೊಟ್ಟಂಗೆ ಈತನೇ ಸೃಷ್ಟಿ ಮಾಡಿಕೊಂಡು ಕಂಪ್ಲೇಂಟ್ ಪಾರ್ಟಿಗಳನ್ನ ಧಮ್ಕಿ ಹಾಕ್ಸಿ ನೀವು ಸೈನ್ ಆಗಬೇಕು ಇಲ್ಲ ಬಿಡೋದಿಲ್ಲ ಅಂತೇಳಿ ಅದೇ ಅವ್ರ ಪಾಪ ಸೈನ್ ಹಾಕಿರಲ್ಲ ಅದು ಆಮೇಲೆ ಕೊಟಲ್ಲ ಅದು ಸಿಗುತ್ತೆ ಸಿಕ್ಕಿ ಅದು ಸೈನ್ ಅವ್ರದಲ್ಲ ಅಂತೇಳಿ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟು ಸಮೇತ ಇದೆ ಅದಾದ್ಮೇಲೆ ನಮಗೆ ನ್ಯಾಯಾಲಯದಲ್ಲಿ ಆದೇಶ ಆಗಿರೋದನ್ನ ನ್ಯಾಯಾಲಯದ ಆದೇಶ ಪ್ರತಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಹ್ಮ್ ಬಹಳ ಕೀಳಾಗಿ ನಡ್ಕೊಂತಾರೆ ಅಂದರೆ ಅದನ್ನು ನಾನು ಇದರಲ್ಲಿ ಈ ನಾನು ಹೇಳೋದಕ್ಕೆ ಸರಿ ಹೋಗಲ್ಲ ಈ ಪದಗಳನ್ನ ಇಲ್ಲಿ ಬಳಕೆ ಮಾಡಬಾರ್ದು ಅದೆಲ್ಲ ನ್ಯಾಯಾಲಯ ಗಮನಿಸಿದೆ ನ್ಯಾಯಾಲಯ ಇದೇನಿದೆ ಅದು ನ್ಯಾಯಾಲಯ ಆ ಒಂದು ನ್ಯಾಯಾಧೀಶರು ಗದ್ದಾದ ಮೇಲೆ ಅದನ್ನು ತಗೊಂಡಿದ್ದಾರೆ ಆ ಸ್ಟೆಪ್ ತಗೊಂಡಿದ್ದಾರೆ ಅವ್ರ ಮೇಲೆ ಇನ್ನೂ ಪಿ ಸಿ ಆರ್ ಆಗಿದೆ ಆ ಪಿ ಸಿ ಆರ್ ವಾಪಸ್ ತೆಗೆಸೋ ಸಲುವಾಗಿ ಇಷ್ಟೆಲ್ಲ ಇಷ್ಟೆಲ್ಲ ಇವರು ನಾಟಕ ಮಾಡಿ ಇವ್ರನ್ನಿಟ್ಕೊಂಡು ಇದೊಂದು ಅಪಪ್ರಚಾರ ಮಾಡಿ ಜನಗಳಿಗೆ ತಪ್ಪು ಸಂದೇಶ ಹೋಗಬೇಕು ಅಂತೇಳಿ ಹದಿನೆಂಟರಿಂದ ಆಗಿರೋ ವಿಷಯ ಈಗ ಯಾಕೆ ಬರ್ತಾ ಇದೆ ಅದು ಪದೇ ಪದೇ ಬರೀ ನಾನೇ ಬರೀ ನಾನೇ ಎಲ್ಲೋಗಿ ಮೈ ಗಿಡ್ಕೊಂಡ್ರು ನನ್ನ ಹೆಸರು ಬರ್ತಾ ಇರೋದು ಅಂದರೆ ನಾನೇನು ಅದನ್ನು ಕೊಂಡ್ಕೊಂಬಿಟ್ಟಿದ್ದೀನ ಇಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೀನ ಜೈಲಲ್ಲಿ ಎರಡು ಸಾವಿರದ ಹದಿನಿಂದಲೇ ಏನು ನಡೀತಿತ್ತು ಅದನ್ನು ನಡೀತಾ ಇದ್ದು ನಿಜ ಮತ್ತೆ ಯಾಕೆ ಬಂದು ಅವ್ರು ಇದು ಮಾಡ್ತಿದ್ರು ಯಾಕೆ ಬಂದು ದುಡ್ಡು ಕಲೆಕ್ಟ್ ಮಾಡ್ತಿದ್ರು ವೀಕ್ಲಿ ವೀಕ್ಲಿ ನಾವು ಅವ್ರ ಪಾಪ ಅವ್ರ ಮೇಲೆ ನಾವು ತೇಜವಾದ ಮಾಡೋದು ಬೇಡ ಇರೋದನ್ನು ಅಫ್ಯಾಕ್ಟ್ ನಿಜ ಆದರೆ ಇವರು ಏನು ಏನು ಬಿಂಬಿಸಿ ಅದಕ್ಕೇನು ಒಂದು ಉಪ್ಪು ಖ ಹಾಕಿ ಏನು ಬಿಂಬಿಸ್ತಾ ಅದು ಸುಳ್ಳು ಸತ್ಯಕ್ಕೆ